ಇಪ್ಪತ್ತೆಂಟರಿಂದ ಬಿದರಿಂದ ಪ್ರಾರಂಭ ಮಾಡಿದ್ವಿ. ಒಂದು ದಿನಕ್ಕೆ ಕನಿಷ್ಠ 8 ಪ್ರೋಗ್ರಾಮ್, ಬೆಳಗ್ಗೆ 6 ಪ್ರೋಗ್ರಾಮು, ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೆ ಬೈ ರೋಡು. ಮಿನಿಮಮ್ 8 ಪ್ರೋಗ್ರಾಮ್ ಇಲ್ಲ 9 ಪ್ರೋಗ್ರಾಮ್ ಮುಗಿಸ್ಬೇಕು. ಯಾರಿಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು, ನಾವು ಏನು ಡೇಟ್ ಕೊಡ್ತೀವಿ ಆ ಡೇಟಲ್ಲಿ ಕಾರ್ಯಕ್ರಮ ಮಾಡಬೇಕು, ಮತ್ತೆ ಆಮೇಲೆ ಕೊಡೋಕ್ಕಾಗಲ್ಲ ಅಂತ ಇದು ಸೀರಿಯಸ್ ಆಗಿ ಹೇಳ್ಬೇಕು ಅವ್ರಿಗೆಲ್ಲರಿಗೂ. ಈಗ ಬೀದರ್ನಲ್ಲಿ 5 ಕಾನ್ಸ್ಟೆನ್ಸಿ ಸೀರಿಯಸ್ ಇದೆ, ಟೈಮ್ ತಗೊಳ್ಳಿ, ಅದು ಫಸ್ಟ್ ಅಲ್ಲಿಗೆ ಕೊಟ್ಬಿಡಿ. 28ರಿಂದ ಶುರು ಮಾಡಿ, ಈಗ 27ರವರೆಗೆ ಈ ಇಲ್ಲೇ ನಮ್ಮ ಸುತ್ತ ಬೆಂಗಳೂರು ಸಿಟಿದು ಮೈಸೂರದು ಇದೆಲ್ಲ ಮುಗಿಸ್ಕೊತೀನಿ. ಒಂದೆರಡು ದಿವಸ ಅಷ್ಟೊಳ್ಳೆ ರಿಕವರ್ ಆಯ್ತೀನಿ, ಆರೋಗ್ಯದಿಂದ ರಿಕವರಿನೂ ಆಗ್ತೀನಿ. ಹಾಗೆ ಆ ಕಡೆ ಹೋಗೋಣ. 28ರಿಂದ ಪ್ರಾರಂಭ ಮಾಡಿದ್ರೆ ಕಲಬುರಗಿನಲ್ಲಿ ಕಲಬುರಗಿ ಯಾದಗಿರಿ ಒಂದೇ ದಿವಸದಲ್ಲಿ ಮುಗಿದೋಗ್ಬೇಕು. 29 ಕಲಬುರಗಿನಲ್ಲಿ ಏನೋ 7-8 ಕಾನ್ಸ್ಟೆನ್ಸಿ ಇದ್ದಾವೆ, ಅಲ್ಲಿಂದ 3 ಕಾನ್ಸ್ಟೆನ್ಸಿ ಇದು ಯಾದಗಿರಿ, ಇದು ಮುಗಿಬೇಕು. ಒಂದು 28-29 ಮುಗಿದೋಗ್ಬೇಕು. ಅಲ್ಲಿಂದ 30ಕ್ಕೆ ನಾವು ರಾಯಚೂರಿಗೆ ಎಂಟರ್ ಆಗ್ಬೋದು ಯಾದಗಿರಿಯಿಂದ. ರಾಯಚೂರು ಮುಗಿಸ್ಕೊಂಡು 29-30 ಕೊಪ್ಪಳ ಇವೆಲ್ಲ ಮುಗಿಸ್ಕೊಂಡು ಹುಬ್ಳಿ ಧಾರವಾಡಕ್ಕೆ ಬರೋಣ, ಇಲ್ಲ ಬಿಜಾಪುರಕ್ಕೆ ಬರೋಣ, ಬಾಗಲಕೋಟೆ ಬಿಜಾಪುರ ಮುಗಿಸ್ಕೊಂಡು ಹುಬ್ಳಿ ಧಾರವಾಡ ಬೆಳಗಾವಿ, ಬೆಳಗಾವಿ ಮುಗಿಸ್ಕೊಂಡು ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ 4 ಕಾನ್ಸ್ಟೆನ್ಸಿ ಹೋಗಲೇಬೇಕು, ಇದು ಹೋಗಲೇಬೇಕು ಕಟ್ಟ ಇದೆ. ದೆನ್ ಮಂಗಳೂರಲ್ಲಿ ಮೊಯ್ದೀನ್ ಭವನ ಇದ್ದವ್ರೆ, ಅದು ಒಂದು ಜನಕ್ಕೆ ರಿಕ್ವೆಸ್ಟ್ ಮಾಡೋಣ, ಒಂದು ಅವಕಾಶ ಕೊಡಿ ಎಲ್ಲರಿಗೂ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಎಲ್ಲ ಕ್ಯಾಂಡಿಡೇಟು ಕರಾವಳಿ ಬೆಳ್ತಲ್ಲಿ ಒಂದು ಹೊಸ ಬದಲಾವಣೆ ತರೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, JDSಗೆ ಸಹ ಒಂದು ವೋಟ್ ಹಾಕಿ, ಯಾವ ರೀತಿ ಬದಲಾವಣೆ ತರ್ತೀವಿ ಅನ್ನೋದು ನೀವು ಮುಂದಕ್ಕೆ ನುಯ್ಯೋದ ಅನುಭವ ಆಗುತ್ತೆ. ಇವತ್ತೇನು ಇವತ್ತು ಈ ಕಮ್ಯುನಲಿಸಮ್ ಇವೆಲ್ಲ ಮಾಡ್ಕೊಂಡು ಆ ಜಿಲ್ಲೆ ಹಾಳು ಮಾಡ್ತಾ ಇದ್ರೆ, ಮೂವತ್ತಿನ ಭಾವನ ಒಂದು ಕಾನ್ಸ್ಟೆನ್ಸಿ ಗೆಲ್ಲಿಸ್ಕೊಟ್ರೆ ಮುಂದೆ ನಾವು ಯಾವ ಥರ ನಡ್ಕೋತೀವಿ ನಿಮಗೊಂದು ಐಡಿಯಾ ಬರುತ್ತೆ. ನಾನು ಅದೊಂದು ಅಪೀಲ್ ಮಾಡ್ಕೊಳ್ಳೋದ, ಅದು ಮುಗಿಸ್ಕೊಂಡು ಮಡಿಕೇರಿ ಮೇಲೆ ಇಲ್ಲ, ಅದು ಮೂವತ್ತಿನ ಭಾವನ ಮುಗಿಸ್ಕೊಂಡು ಚಿಕ್ಕಮಗಳೂರು ಮೇಲೆ ಬರಬಹುದು.